श्री गुरुबसवलिंगाय नमः। ओं नमः शिवाय। बसव टीवी वीक्षक बंधुगळिगे नन्न भक्तिपूर्वक नमस्कारगळु। शरणु शरणार्थी वीक्षक बंधुगळे, नावु बसव धर्मदल्ली आधार स्तंभवागिरतक्कंत अष्टावरणगळु ಪಂಚಾಚಾರಗಳು ಶಟಸ್ಥಳಗಳ ಬಗ್ಗೆ ನಾವು ತಿಳಿದುಕೊಂಡ್ರೆ ಸಂಪೂರ್ಣ ಈ ಧರ್ಮ ನಮಗೆ ಅರ್ಥ ಆಗುತ್ತೆ। ಪಂಚಾಚಾರ ಶಟಸ್ಥಳ ಅಷ್ಟಾವರಣಗಳು ಕೊಟ್ಟಂತ ಆ ಶರಣರ ಶ್ರಮವು ಕೂಡ ಸಾರ್ಥಕವಾಗುತ್ತೆ। ಈ ಶರಣರು ಈ ನಿಮ್ನಾತಿ ವರ್ಗದ ಜನಗಳನ್ನು ಈ ಸಮುದಾಯವನ್ನು ಮೇಲೆ ತರಲು ಇವರಿಗೆ ಆಧ್ಯಾತ್ಮಿಕ ಅಧ್ಯಯನವನ್ನು ಕೊಡಲು ಇವರಿಗೆ ಆ ಪರಮಾತ್ಮನ ಜ್ಞಾನವನ್ನು ಕೊಡಲು ಇವರೆಲ್ಲರನ್ನು ಆತ್ಮ ಸ್ವರೂಪಿಗಳನ್ನಾಗಿ ಮಾಡಿ ಆ ಪರಮಾತ್ಮನ ದರ್ಶನವನ್ನು ಮಾಡಿಸಲು ಬಹಳ ಕಷ್ಟ ಬಿದ್ದಿದ್ದಾರೆ। ಶರಣರುಗಳು ಬಹಳ ಕಷ್ಟ ಬಿದ್ದಿದ್ದಾರೆ। ಅವರು ಪ್ರತಿದಿನ ಕನಸಲ್ಲಿ ಮನಸಲ್ಲಿ ಎದ್ರೆ ಕೂತ್ಕೊಂಡ್ರೆ ಅವರು ನಮ್ಮ ಬಗ್ಗೆನೇ ಆಲೋಚನೆ ಮಾಡಿದ್ದಾರೆ। ಕಾರಣ ಇಷ್ಟೇ, ಅಂದು ಧರ್ಮ ಕೆಟ್ಟಿತ್ತು, ಸಮಾಜ ಕೆಟ್ಟಿತ್ತು, ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಂತಹ ಕಾಲ। ಬರೀ ದೈಹಿಕ ದಬ್ಬಾಳಿಕೆ ಅಲ್ಲ, ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ದಬ್ಬಾಳಿಕೆ ನಡೆದಿತ್ತು। ಈ ಜನರಿಗೆ, ಈ ಕೆಳಸ್ಥ ಜನರಿಗೆ ಇನ್ನು ಇವರಿಗೆ ಯಾವುದೇ ಕಾರಣಕ್ಕೂ ಸಂಸ್ಕಾರ ಸಿಕ್ತಾ ಇರಲಿಲ್ಲ, ಇವರು ಸರೆಂಡರ್ ಬರಲಿಲ್ಲ ಅಂದಿದ್ದರೆ ಇವರಿಗೆ ಮುಕ್ತಿ ಮಾರ್ಗನೂ ಸಿಕ್ತಿರಲಿಲ್ಲ। ಅಷ್ಟಕ್ಕೂ ಇವರಿಗೆ ವ್ಯಕ್ತಿ ಸ್ವಾತಂತ್ರ್ಯನೂ ಕೂಡ ಸಿಕ್ತಿರಲಿಲ್ಲ। ಬರೀ ನಾವು ಕರ್ನಾಟಕವನ್ನು ದೃಷ್ಟಿಲಿಟ್ಕೊಂಡು ಮಾತಾಡೋದಲ್ಲ, ಅವತ್ತು ಬರೀ ಕರ್ನಾಟಕದ ಜನ ಮಾತ್ರ ಅಲ್ಲಿರಲಿಲ್ಲ। ಅನುಭವ ಮಂಟಪದಲ್ಲಿ ಬಸವಣ್ಣನವರ ಹತ್ರ, ಶರಣರ ಹತ್ರ ಬರೀ ಕರ್ನಾಟಕದ ಜನ ಅಷ್ಟೇ ಇರಲಿಲ್ಲ, ದೇಶದ ಮೂಲ ಮೂಲೆಯಿಂದ ವಿಭಿನ್ನ ಸಮುದಾಯದ ಜನರು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದರು। ಅದು ಒಂದು ಪರಿವರ್ತನೆಯ ಕಾಲ, ಅದು ಪರ್ವ, ಪರಿವರ್ತನೆಯ ಪರ್ವ। ಜನರು ವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸಿದಂತಹ ಕಾಲ ಅದು। ದಬ್ಬಾಳಿಕೆಯನ್ನು ಧಿಕ್ಕರಿಸಿ ಆ ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ ಎಂಬುದನ್ನು ತಿಳಿದುಕೊಂಡಂತಹ ದಾರ್ಶನಿಕ ಕಾಲಮಾನ ಅದು। ನಮಗೋಸ್ಕರ ಶರಣರು ಒಂದು ವಿಶೇಷವಾದ ಶರಣ ಧರ್ಮವನ್ನು ಕೊಟ್ಟಿದ್ದಾರೆ। ಆ ಶರಣ ಧರ್ಮ ಅದು ಸಂಸಾರಿಗಳ ಧರ್ಮ, ಸಂಸಾರಿಗಳಿಗೋಸ್ಕರ, ಕಾಯಕ ಜೀವಿಗಳಿಗೋಸ್ಕರ, ಕಾಯಕವನ್ನು ಮಾಡಿಕೊಂಡು ಸಂಸಾರದಲ್ಲಿ ಎದ್ದುಕೊಂಡು ಸರಳ ಜೀವನವನ್ನು ಮಾಡಿಕೊಂಡು ಎತ್ತರದ ಆಲೋಚನೆಗಳನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡು ಬದುಕನ್ನು ಸುಂದರವಾಗಿ ಮಾಡಿಕೊಂಡು ಆಧ್ಯಾತ್ಮಿಕ ತಳಹದಿಯ ಮೇಲೆ ಜೀವನವನ್ನು ಸಾಗಿಸುವಂತಹ ಒಂದು ವಿಶೇಷವಾದಂತಹ, ಒಂದು ವಿಶಿಷ್ಟವಾದಂತಹ ಧರ್ಮವನ್ನು ಕೊಟ್ಟಿದ್ದಾರೆ। ಆ ಧರ್ಮವನ್ನು ನಾವು ಅಧ್ಯಯನ ಮಾಡಲು ನಮಗೆ ಅಷ್ಟಾವರಣಗಳು, ಪಂಚಾಚಾರ, ಶಟಸ್ಥಳಗಳಂತಹ ಮಾರ್ಗಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ। ಈ ಒಂದು ಮಾರ್ಗದಲ್ಲಿ ನಮಗೆ, ನಾವು ಅಷ್ಟಾವರಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ। ಕಳೆದ ಸಂಚಿಕೆಯಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕವನ್ನು ನಾವು ತಿಳ್ಕೊಂಡಿದ್ದೀವಿ। ಈಗ ಪ್ರಸಾದ ಎನ್ನುವಂತಹ ವಿಚಾರವಾಗಿ ನಾವು ಚರ್ಚೆ ಮಾಡೋಣ। ಪ್ರಸಾದ ಅಂತಕ್ಕಂಥ ಆ ಪ್ರಸಾದ ತತ್ವ, ಆ ಪ್ರಸಾದ ತತ್ವ ಏನು ಹೇಳ್ತದೆ, ಪ್ರಸಾದ ಅಂತ ಹೇಳಿಬಿಟ್ಟು ಯಾಕೆ ಆ ಶಬ್ದವನ್ನು ಉಪಯೋಗ ಮಾಡಿದ್ರು, ಏನು ಆ ಪ್ರಸಾದ ಅಂತಂದರೆ ಏನು, ಆ ಪ್ರಸಾದೀಕರಿಸೋದು ಅಂತಂದರೆ ಏನು ಎಂಬುದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂತಹ ಕೆಲಸವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ನೀವು ಮಾಡೋಣ। ನಮ್ಮ ಹಿಂದೂ ಪರಂಪರೆ, ಹಿಂದೂ ದೇಶದಲ್ಲಿ ಪ್ರಸಾದ ಅಂತಕ್ಕಂಥದ್ದನ್ನು
ನಾವು ಗುಡಿ ಅಥವಾ ಮಂದಿರಗಳಲ್ಲಿ ನಾವು ನೋಡ್ತೀವಿ. ಬೇರೆ ಯಾರು ಕೊಡೋದಿಲ್ಲ. ಈಗ ಚರ್ಚ್ಗೆ ಹೋದರೆ ಯಾರು ಪ್ರಸಾದ ಕೊಡೋದಿಲ್ಲ, ತೀರ್ಥ ಕೊಡೋದಿಲ್ಲ. ನಂತರ ನಮ್ಮ ಚರ್ಚ್ಗಳಿಗಲ್ಲ, ಈ ಮಸೀದಿಗಳಿಗೆ ಹೋದರೂ ಸಹ ನಮಗಲ್ಲಿ ಪ್ರಸಾದ ಮತ್ತು ತೀರ್ಥವನ್ನು ಕೊಡೋದಿಲ್ಲ. ಯಾಕೆ ಇವೆರಡು ಬಳಕೆಯನ್ನು ಹಿಂದೂ ಸಮಾಜದಲ್ಲಿ ತಗೊಂಡು ಬಂದರು, ಈ ಶರಣ ಸಮಾಜದಲ್ಲಿ ತಗೊಂಡು ಬಂದರು, ಪಾದೋದಕ ಮತ್ತು ಪ್ರಸಾದ ಅಂತಕ್ಕಂಥದ್ದನ್ನು ಯಾಕೆ ತಗೊಂಡು ಬಂದರು, ಇದಕ್ಕೆ ಹಿಂದೆ ತೀರ್ಥ ಮತ್ತು ಪ್ರಸಾದ ಎಂಬುದನ್ನು ದೇವಸ್ಥಾನಗಳಲ್ಲಿ ಯಾಕೆ ಪರಿಚಯಿಸಿದರು ಅನ್ನುವಂಥದಕ್ಕೆಲ್ಲ ಒಂದು ಮೂಲ ಸಿದ್ಧಾಂತ ಇದೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಪಾದೋದಕದ ಬಗ್ಗೆ ನಾವು ಮಾತಾಡಿದ್ವಿ. ಪಾದೋದಕ ಅಂತಕ್ಕಂಥದ್ದು ನಮ್ಮ ಮೆದುಳಿನಲ್ಲಿ ಸ್ರವಿಸುವಂತಹ ಒಂದು ದ್ರವ, ಅದನ್ನು ನಾವು ಅಮೃತ ಅಂತ ಕರಿತೀವಿ. ಎಲ್ಲರೂ ಮೆದುಳಿನಲ್ಲಿ ಸ್ರವಿಸುವಂತಹ, ಪಶ್ಚಿಮ ಚಕ್ರದಲ್ಲಿ ಸ್ರವಿಸುವಂತಹ ದ್ರವವನ್ನು ನಾವು ಸ್ರವಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ಡೆಪ್ತ್ಗೆ ನಾವು ಹೋಗಿ ಆಳವಾಗಿ ನಾವು ಶಿವಯೋಗವನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ, ಅದರ ತೃಪ್ತಿಗೋಸ್ಕರ, ಅದರ ಒಂದು ಅನುಕರಣೆಗೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಲಿಂಗ ಪೂಜೆ ಮಾಡುವಾಗ ಆ ಲಿಂಗದ ಮೇಲೆ ನಾವು ಮೊದಲೇ ಮಾಡಿಕೊಂಡಿದ್ದಂತಹ ಲಿಂಗೋದಕವನ್ನು ಅದರ ಮೇಲೆ ಹಾಕ್ಕೊಂಡು ಮೂರು ಬಾರಿ ಹಾಕಿ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ ಎಂಬುದಾಗಿ ಸೇವನೆ ಮಾಡ್ತೀವಿ. ಅದು ಪಾದೋದಕ ಆಯಿತು. ಆಗಿದ ಮೇಲೆ ಪ್ರಸಾದ ಅಂದ್ರೇನು, ಪ್ರಸಾದ ಅಂತಂದ್ರೆ ಏನು ಅಂತಂದರೆ, ಮೊದಲು ನಾವು ಶರಣರ ಅನಿಸಿಕೆಯಲ್ಲಿ ಮತ್ತು ಶರಣರ ತತ್ವದಲ್ಲಿ ಅವರು ಪ್ರಸಾದವನ್ನು ಯಾವುದಕ್ಕೆ ಕರೆದರು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು ಅಂತಂದರೆ, ನಾವು ಪೂಜೆಗೆ ಕೂತ್ಕೊಳ್ತೀವಿ, ಪೂಜೆಗೆ ಪ್ರಾರಂಭ ಮಾಡ್ತೀವಿ, ಕೈ ಮೇಲೆ ಲಿಂಗವನ್ನು ಇಟ್ಕೊಳ್ತೀವಿ, ಕಪ್ಪು ಕಂತೆ, ಅದು ಕಪ್ಪು ಬಣ್ಣದ, ಅದು ಒಂದು ಗೋಲಾಕಾರದಂತಹ ಒಂದು ಉಂಡೆ. ಅದನ್ನು ನಾವು ಭೌತ ರಾಸಾಯನಿಕ ಶಾಸ್ತ್ರಕ್ಕೆ ಹೋಲಿಸಿ ನಾವು ಮಾತಾಡಿದ್ರೆ ಅದು ಒಂದು ಕಾರ್ಬನ್ ಉಂಡೆ. ಅದಕ್ಕೆ ಅನೇಕ ದ್ರವ್ಯಗಳನ್ನು, ಬೆಲೆ ಬಾಳುವಂತಹ ಗಿಡಮೂಲಿಕೆ ದ್ರವ್ಯಗಳಿಂದ ಆ ಲಿಂಗವನ್ನು ಮಾಡಲ್ಪಟ್ಟಿರುತ್ತದೆ. ಆ ಲಿಂಗಕ್ಕೆ ಹಾಕಿರ್ತಕ್ಕಂಥ ದ್ರವ್ಯಗಳೇನಿದ್ದಾವೆ ಅವೆಲ್ಲವಕ್ಕೂ ಏನು ಶಕ್ತಿ ಇದೆ ಅಂತಂದರೆ, ವಾತ ಪಿತ್ತ ಕಫ ಈ ಮೂರು ಕಾಯಿಲೆಗಳನ್ನು ದೂರ ಮಾಡುವಂತಹ ಶಕ್ತಿ ಆ ಗಿಡಮೂಲಿಕೆಗಳಿಗಿದ್ದಾವೆ. ನಮ್ಮ ಮನುಷ್ಯನಿಗೆ ಮೂಲ ಎಲ್ಲ ಕಾಯಿಲೆಗಳಿಗೆ ಮೂಲ ಬೀಜ ಅಂತಂದರೆ ಈ ಮೂರೇನೇ, ವಾತ ಪಿತ್ತ ಕಫ. ಈ ಮೂರಿಂದ ಎಲ್ಲ ಕಾಯಿಲೆಗಳು ಪ್ರಾರಂಭ ಆಗುತ್ತೆ. ಆದ್ದರಿಂದ ಮೂಲವಾಗಿರ್ತಕ್ಕಂಥ ವಾತ ಪಿತ್ತ ಮತ್ತು ಕಫ ಈ ಕಾಯಿಲೆಗಳನ್ನು ಮೂಲದಲ್ಲೇ ನಿವಾರಣೆ ಮಾಡುವಂತಹ ಶಕ್ತಿ ಇರತಕ್ಕಂಥ ಗಿಡಮೂಲಿಕೆ ಧಾತುಗಳನ್ನು ಇಷ್ಟಲಿಂಗದಲ್ಲಿ ಹಾಕಿ ಇಷ್ಟಲಿಂಗವನ್ನು ತಯಾರು ಮಾಡಿರ್ತಾರೆ. ಜೊತೆಗೆ ಆ ಇಷ್ಟಲಿಂಗದ ಮೇಲೆ ಹೊದಿಕೆ, ಆ ಕಪ್ಪು ಹೊದಿಕೆ ಇದೆಯಲ್ಲ, ಅದಕ್ಕೆ ಆ ಕಪ್ಪು ಕವಚವನ್ನು ತುಪ್ಪದ ಕಾಡಿಗೆಯಲ್ಲಿ ತಯಾರು ಮಾಡಿರ್ತಾರೆ. ಆ ತುಪ್ಪವನ್ನು ಉರಿಸಿ ಅದರಿಂದ ಬಂದಂತಹ ಆ ಕಪ್ಪು ಮಸಿಯನ್ನು ಒಂದು ಮಾಡಿ ಅದನ್ನು ಬಲ್ಲಾತಕ ತೈಲ ಅಂತ ಹೇಳಿಬಿಟ್ಟು ಆ ಬಲ್ಲಾತಕ ತೈಲ ಅದರಲ್ಲಿ ಬೆರೆಸಿ ಅದನ್ನು ಮೇಲೆ ಒಂದು ಕವಚ ಮಾಡಿರ್ತಾರೆ. ಅದು ಕಪ್ಪು ಕಂತೆ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಲಿಂಗದ ಮಧ್ಯದಲ್ಲಿ ಚಂದ್ರಕಾಂತ ಶಿಲೆ ಇರ್ತದೆ. ಆ ಚಂದ್ರಕಾಂತ ಶಿಲೆ ಹೇಗಿರ್ತದೆ ಅಂತಂದರೆ, ಅವರೇಕಾಳು ಥರ ಇರ್ತದೆ. ಅದನ್ನು ಲಿಂಗದ ಮಧ್ಯದಲ್ಲಿ ಇಟ್ಟಿರ್ತಾರೆ. ಅದರ ವಿಶೇಷತೆ ಏನು ಅಂತಂದರೆ, ಅದು ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಸೆಳೆದುಕೊಳ್ಳುವ ರೀತಿಯಲ್ಲಿ ಅದು ಅಯಸ್ಕಾಂತ ಥರದಲ್ಲಿ ಕೆಲಸ ಮಾಡ್ತದೆ. ಹೀಗೆ ಇಷ್ಟು ಉಪಯುಕ್ತವಾದಂತಹ ಸಾಮಗ್ರಿಗಳನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥ ಇಷ್ಟಲಿಂಗ ಅದು. ಇಷ್ಟಲಿಂಗವನ್ನು ಕೆಲವರು ಕಲ್ಲಲ್ಲಿ ಮಾಡಿರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಅದು ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಇದು ವಿಶೇಷವಾಗಿರ್ತಕ್ಕಂಥ ಇದು ಲಿಂಗದ ಆಕಾರ ಮತ್ತು ಅದಕ್ಕೆ ಹಾಕಿರ್ತಕ್ಕಂಥ ಧಾತುಗಳು. ನಂತರ ಇಷ್ಟಲಿಂಗವನ್ನು ನಾವು ಇಲ್ಲಿ ಇಟ್ಟುಕೊಂಡ ಮೇಲೆ ಆ ಲಿಂಗ ಸೈನ್ಸ್ ಪ್ರಕಾರ ಮಾತಾಡೋದಾದರೆ ಅದು ಕಪ್ಪು ಕಾರ್ಬನ್ ಉಂಡೆ. ಕಪ್ಪು ಕಾರ್ಬನ್ ಉಂಡೆಗೆ ಏನು ಒಂದು ಶಕ್ತಿ ಇದೆ ಅಂತಂದರೆ,
ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಸೆಳೆದು ತನ್ನಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಇದೆ. ಇವಾಗ ಅದು ತುಂಬಿಕೊಂಡಿದೆ, ಆ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಆ ಇಷ್ಟಲಿಂಗ ತುಂಬಿಕೊಂಡಿದೆ. ನಮ್ಮ ಹಂಗೈ ಮೇಲೆ ಇಟ್ಕೊಂಡ್ವಿ. ಇಲ್ಲಿ ಕೆಳಗಡೆ ತಳಭಾಗ ಬಿಸಿಯಾಗುತ್ತೆ. ತಳಭಾಗ ಬಿಸಿಯಾದ ತಕ್ಷಣ ತನ್ನಲ್ಲಿರ್ತಕ್ಕಂಥ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ನಮ್ಮ ಕೈಗೆ ಕಳಿಸೋಕ್ಕೆ ಶುರು ಮಾಡುತ್ತೆ. ಅದರಲ್ಲಿದ್ದಂತಹ ಗರ್ಭಿಸಿಕೊಂಡಿದ್ದಂತಹ ಎಲ್ಲ ಶಕ್ತಿಯನ್ನು ಈ ಶರೀರಕ್ಕೆ ಕಳಿಸೋಕ್ಕೆ ಶುರು ಮಾಡುತ್ತೆ ಕೈ ಮುಖಾಂತರ. ನಂತರ ವಿಶ್ವದಲ್ಲಿರ್ತಕ್ಕಂಥದ್ದನ್ನು ಆ ಶಕ್ತಿಯನ್ನು ಸೆಳ್ಕೊಳ್ತದೆ, ಕಳಿಸ್ತಾ ಇರ್ತದೆ, ಸೆಳ್ಕೊತದೆ, ಕಳಿಸ್ತಾ ಇರ್ತದೆ. ಈ ಕ್ರಿಯೆ ಇತ್ತೀಚೆಗೆ ಒಂದು ದೇವಕಣ ಅಂತ ಹೇಳಿಬಿಟ್ಟು ನಮ್ಮ ಸೈನ್ಸಿಸ್ಟ್ಗಳು ಕಂಡುಹಿಡಿದಿದ್ದಾರೆ, ದೇವಕಣ ಅಂಥೇಳಿ. ಆ ದೇವಕಣ ಎಲ್ಲಿಂದ ಬರುತ್ತೆ ಅಂದ್ಬಿಟ್ಟು ಈಗ ನಮ್ಮ ಸೈನ್ಸಿಸ್ಟ್ಗಳೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅದು ಈ ವಾತಾವರಣದಲ್ಲಿ ಆ ದೇವಕಣ ತುಂಬಿದೆ. ಆ ದೇವಕಣವನ್ನು ನಾವು ಸೇವನೆ ಮಾಡೋದ್ರಿಂದ ಈ ಜೀವಜಂತುಗಳು, ಜೀವರಾಶಿಗಳು ಬದುಕಿದವೆ ಅನ್ನುವಂತಹ ತೀರ್ಮಾನಕ್ಕೆ ಸೈನ್ಸಿಸ್ಟ್ಗಳು ಬರ್ತಾ ಇದ್ದಾರೆ. ಇಷ್ಟು ದಿನ ನಾವೇನು ತಿಳ್ಕೊಂಡಿದ್ವಿ, ನಮಗೆ ಉಸಿರಾಟದ ಮುಖಾಂತರ ಆಕ್ಸಿಜನ್ನ ತಗೊಳ್ತೀವಿ, ಆಮ್ಲಜನಕವನ್ನು, ಹೀಗಾಗಿ ನಾವು ಉಸಿರಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವಾಗ ನಾವು ಸಿಲಿಂಡರ್ಗಳನ್ನ ಕಂಡುಹಿಡಿದಿದ್ದೀವಿ, ಆಕ್ಸಿಜನ್ ಸಿಲಿಂಡರ್ಗಳನ್ನ ಕಂಡುಹಿಡಿದಿದ್ದೀವಿ. ಸೊ ಆಕ್ಸಿಜನ್ ಸಿಲಿಂಡರ್ನ ಕೊಟ್ಟರೆ ಆ ಮನುಷ್ಯ ಬದುಕಿರ್ಬೋದಲ್ಲ, ಎಷ್ಟು ವರ್ಷ ಆದ್ರೂ ಬದುಕಿರ್ಬೋದಲ್ಲ. ಆದರೆ ಆಕ್ಸಿಜನ್ನಿಂದ ಮನುಷ್ಯ ಬದುಕಿಲ್ಲ. ಆಕ್ಸಿಜನ್ನು ಒಂದು ಅನಿಲ ಅಷ್ಟೇ, ಆದರೆ ಇನ್ನೊಂದು ಅಗೋಚರವಾಗಿರ್ತಕ್ಕಂಥ ಆಕ್ಸಿಜನ್ಗೂ ಅಮೂಲ್ಯವಾದಂತಹ ಇನ್ನೊಂದು ವಸ್ತು ಇದೆ, ಅದು ದೇವಕಣ. ಆ ದೇವಕಣಗಳನ್ನು ನಾವು ಗಾಳಿಯ ಮುಖಾಂತರ ತಗೊಳ್ತಾ ಇದ್ದೀವಿ ಎಲ್ಲ ಸಕಲ ಜೀವರಾಶಿಗಳು. ಅದಕ್ಕೋಸ್ಕರ ಈ ವಿಶ್ವದಲ್ಲಿ ಈ ಎಲ್ಲ ಚರಾಚರಗಳು ಎಲ್ಲವೂ ಕೂಡ ಬದುಕಿದವೆ ಎಂಬುದಾಗಿ ಇತ್ತೀಚೆಗೆ ಮುನ್ನಡೆದಿರತಕ್ಕಂಥ ಸಂಶೋಧನೆ. ಈ ದೇವಕಣಗಳು ಎಲ್ಲಿಂದ ಬರ್ತವೆ, ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಇತ್ತೀಚೆಗೆ ಕಂಡಿರತಕ್ಕಂಥ ಸಂಶೋಧನೆ. ಏನಪ್ಪ ಅಂತಂದರೆ, 30 ವರ್ಷ ಅಮೇರಿಕದವರು 30 ವರ್ಷ ಒಂದು ರಾಕೆಟನ್ನು ಬಿಟ್ಟು ಎಲ್ಲವನ್ನು ಶೋಧನೆ ಮಾಡಿದ್ರು, ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ. ಆ ಉಪಗ್ರಹ ಕೊನೆಗೆ ಅದಕ್ಕೆ ಸಿಕ್ಕಿದಂತಹ ರಿಸಲ್ಟ್ ಏನಪ್ಪ ಅಂತಂದರೆ, ಸೂರ್ಯನ ಈ ಸೂರ್ಯಮಂಡಲ ಏನಿದೆಯಲ್ಲ, ಆ ಸೂರ್ಯಮಂಡಲ ನಂತರ ಅಲ್ಲಿ ಒಂದು ಬಟ್ಟ ಬಯಲು, ಅದು ಕತ್ತಲು ಪ್ರದೇಶ, ಅದಕ್ಕೆ ಎಲಿಯೋಫೇಸ್ ಅಂತ ಹೇಳಿಬಿಟ್ಟು ಕರೀತಾರೆ, ಎಲಿಯೋಸ್ಪೇಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಕರೀತಾರೆ. ಅಲ್ಲಿಂದ ದೇವಕಣಗಳು ಸೋನೆ ಮಳೆಯ ರೀತಿಯಲ್ಲಿ ಈ ಭೂಮಿಯ ಕಡೆ ನಿರಂತರವಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನು ಅವರು ದೃಢೀಕರಿಸ್ಕೊಂಡಿದ್ದಾರೆ. ಈ ಭೂಮಿಯ ಮೇಲೆ ಆ ದೈವೀ ಕಣಗಳು ಬರ್ತಾ ಇರೋದನ್ನು ದೃಢೀಕರಿಸ್ಕೊಂಡ ಮೇಲೆ ಈಗ ಒಂದು ಸೈನ್ಸು ಅಂತಕ್ಕಂಥದ್ದು ಒಂದು ಪರ್ಫೆಕ್ಟ್ನೆಸ್ಗೆ ಬಂದಿದೆ. ನಾವು ಸೇವನೆ ಮಾಡಿ ಈ ಜೀವರಾಶಿಗಳು ಭೂಮಿ ಮೇಲೆ ಬದುಕಿದ್ದಾವೆ. ಅದಕ್ಕೆ ಬರೀ ಆಕ್ಸಿಜನ್ ಅಷ್ಟೇ ಅಲ್ಲ, ಈ ದೇವಕಣಗಳು ಕೂಡ ಮುಖ್ಯ ಎನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇಲ್ಲಿ ಇಂತಹ ಈ ದೈವಕಣಗಳನ್ನು ಅಥವಾ ಇಂತಹ ಒಂದು ವಿಶ್ವ ಚೈತನ್ಯ ಶಕ್ತಿಯನ್ನು ಈ ಕಾಸ್ಮಿಕ್ ಎನರ್ಜಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು. ಈ ಕಾಸ್ಮಿಕ್ ಎನರ್ಜಿಯನ್ನು ಈ ಇಷ್ಟಲಿಂಗ ತನ್ನ ಸೆಳೆದು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತದೆ. ನಾವು ಲಿಂಗ ಪೂಜೆ ಕೂತ್ಕೊಂಡಾಗ ಕೈ ಮುಖಾಂತರ ನಮ್ಮ ಶರೀರಕ್ಕೆ ಕೊಡ್ತದೆ. ಇಂಥ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು, ಇದೇನು ದೇವಕಣ ಅಂತ ಕರೀತಾರಲ್ಲ, ಈ ದೇವಕಣದ ಬಗ್ಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಆಗಲೇ ಹೇಳಿದ್ದಾರೆ. ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ, ಇಂತಹ ಶುದ್ಧಾಶುದ್ಧ ಪ್ರಸಾದವನ್ನುಂಡು ಲೋಕ ಬದುಕಿತ್ತು ಎಂಬುದಾಗಿ ಅವರ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ವಿದ್ಯುರ್ಲತೆ ಅನ್ನುವಂತಹ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಆವಾಗ ವಿದ್ಯುತ್ ಅನ್ನೋದು ನಮಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಆ ಶತಮಾನದಲ್ಲಿ ಅವರ ಕಾಲದಲ್ಲಿ ವಿದ್ಯುತ್ ಅನ್ನೋದು ಆ ಬಳಕೆ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ವಿದ್ಯುತ್ತು ವಿದ್ಯುರ್ಲತೆ ಅನ್ನುವಂತಹದ್ದನ್ನು ಶಬ್ದವನ್ನು ಪ್ರಯೋಗ ಮಾಡಿ ಪ್ರಸಾದ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಸಾದ, ಅಂಥ ಒಂದು ಪ್ರಸಾದವನ್ನು ಉಂಡು ಈ ಜಗತ್ತು ಬದುಕಿತ್ತು. ಅಲ್ಲಿ ಪ್ರಸಾದದ ಬಳಕೆ ಅನ್ನುವ ಶಬ್ದ ಕೂಡ ಬಳಕೆಯಾಗಿದೆ. ನಾವು ಬರೀ ನಾವು ಅನ್ನ ಊಟ ಮಾಡೋದ್ರಿಂದ, ರೊಟ್ಟಿ ಊಟ ಮಾಡೋದ್ರಿಂದ, ಮುದ್ದೆ ಊಟ ಮಾಡೋದ್ರಿಂದ ಬದುಕಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಊಟ ಮಾಡ್ತಾ ಇರತಕ್ಕಂಥ ಆ ಪದಾರ್ಥಗಳು
ಈ ದೇಹಕ್ಕೆ ಸಂಬಂಧಪಟ್ಟವಷ್ಟೇ, ಈ ದೇಹಕ್ಕೆ ಸಂಬಂಧಪಟ್ಟವು. ಆದರೆ ಈ ಆತ್ಮಶಕ್ತಿ ಬೇಕಲ್ಲ, ಆತ್ಮ ಚೈತನ್ಯ ಬೇಕಲ್ಲ, ಆ ಆತ್ಮ ಚೈತನ್ಯ ನಮ್ಮ ಊಟದಿಂದ ನಮಗದು ಸಿಗುವುದಿಲ್ಲ. ಈಗ ಉದಾಹರಣೆಗೆ ನೋಡಿರಿ, ಮೂರು ಹೊತ್ತು ಚೆನ್ನಾಗಿ ಊಟ ಮಾಡ್ತಾ ಇರ್ತೀವಿ ನಾವು, ಆದರೂ ನಮಗೆಲ್ಲ ಒಂದು ಕಡೆ ಸುಸ್ತು 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 ಅಂತ ಇರ್ತೀವಿ. ಯಾಕೆ ಅಂತಂದರೆ ಅದು ಆತ್ಮಿಕ ಶಕ್ತಿನೇ ಬೇರೆ, ಈ ಭೌತಿಕ ಶಕ್ತಿನೇ ಬೇರೆ. ಈ ಆತ್ಮಿಕ ಶಕ್ತಿ ಏನಿದೆಯಲ್ಲ, ಇದು ಕಾಸ್ಮಿಕ್ ಎನರ್ಜಿ, ಇದು ಪ್ರಕೃತಿಯಿಂದಲೇ ನಾವು ಪಡ್ಕೊಳ್ಬೇಕಾಗುತ್ತೆ. ಈ ಪ್ರಕೃತಿಯಿಂದಲೇ ಅದು ಸ್ಟೋರ್ ಆಗುತ್ತೆ, ಆ ಸ್ಟೋರೇಜು ನಮ್ಮ ಮೆದುಳಿನಲ್ಲಿ ಸ್ಟೋರೇಜ್ ಆಗುತ್ತೆ. ಅದು 5 μ ರಿಂದ 50 μ ವರೆಗೆ ಸದಾ ಎನರ್ಜಿ ನಮ್ಮ ಮೆದುಳಿನಲ್ಲಿ ಸ್ಟಾಕ್ ಇರಬೇಕು. ಸ್ಟಾಕ್ ಇಲ್ಲ ಅಂತಂತಂದರೆ ನಮಗೆ ನಿಶಕ್ತಿ ಉಂಟಾಗುತ್ತೆ. ಅದಕ್ಕೋಸ್ಕರ ಆವಾಗವಾಗ ಅದನ್ನು ಚಾರ್ಜ್ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವರು ಧ್ಯಾನ ಮಾಡ್ತಾರೆ, ಮೌನ ಧ್ಯಾನ ಮಾಡ್ತಾರೆ, ಅಥವಾ ಕೆಲಸದ ಮಧ್ಯೆ ಸ್ವಲ್ಪ ಆರಾಮ ಮಾಡ್ತಾರೆ, ಇರಪ್ಪ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನೂ ಒಂದು ಶಬ್ದ ಉಪಯೋಗಿಸ್ತಾರೆ, ರಿಫ್ರೆಶ್ ಆಗ್ತಾ ಇದ್ದೀನಿ ಇರ್ರಿ ಅಂತಾರೆ. ರಿಫ್ರೆಶ್ ಆಗ್ತಾ ಇದ್ದೀನಿ ಅಂತಂದರೆ ಮೆದುಳಲ್ಲಿದ್ದಂತಹ ಶಕ್ತಿ ಖಾಲಿ ಆಗೋಯಿತು, ಮಾತಾಡಿನೋ ಇನ್ನೊಂದಿನ್ನೊಂದೋ ಮಾಡಿ ಖಾಲಿ ಆಗಿಬಿಟ್ಟಿದೆ. ಮತ್ತೆ ಮೆದುಳಿಗೆ ಆ ಕಾಸ್ಮಿಕ್ ಎನರ್ಜಿಯನ್ನು ಚಾರ್ಜ್ ಮಾಡ್ಕೊಳ್ಳುವಂಥದ್ದು ಅಂತ. ಆ ಚಾರ್ಜ್ ಮಾಡ್ಕೊಂಡ್ಮೇಲೆ ಮತ್ತೆ ಅವರೊಂದು ಸ್ವಲ್ಪ ಮತ್ತೆ ಕೆಲಸ ಮಾಡಲಿಕ್ಕೆ ಅವರಿಗೆ ಚೈತನ್ಯ ಬರ್ತದೆ. ಹೀಗೆ ಅದ್ಭುತದ ಆಕಾಶದಲ್ಲಿ ಶುಭ್ರ ವರ್ಣದ ಹಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ, ಇಂಥ ಶುದ್ಧ ಪ್ರಸಾದವನ್ನು ಉಂಡು ಜೀವೆ ಜಗತ್ತು ಬದುಕಿತ್ತು ನೋಡ ಅಂತ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ನಮಗೆ ಪ್ರಸಾದ ಅಂತಕ್ಕಂಥದ್ದು ಪರಮಾತ್ಮನಿಂದ ಕೊಡ್ತಾ ಇದೆ. ಈ ಕಡೆ ದೇಹಕ್ಕೂ ಪ್ರಸಾದವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ, ನಮ್ಮ ಆತ್ಮಿಕಕ್ಕೂ ಕೂಡ, ನಮ್ಮ ಆತ್ಮಶಕ್ತಿಗೂ ಕೂಡ ಪರಮಾತ್ಮನಿಂದಲೇ ಪ್ರಸಾದ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗ್ಯಾರಂಟಿ ಆಯಿತು. ಈಗ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ದವಸ ಧಾನ್ಯಗಳ ಮುಖಾಂತರ, ಹಣ್ಣು ಹಂಪಲುಗಳ ಮುಖಾಂತರ ನಮಗೆ ಪರಮಾತ್ಮ ಕೊಡ್ತಾ ಇದ್ದಾನೆ. ಈಗ ನಾವು ಯಾರೂ ಕೂಡ ಬರಬೇಕಾದ್ರೆ, ನಾನು 100 ವರ್ಷ ಭೂಮಿ ಮೇಲೆ ಬದುಕಿರ್ತೀನಿ, ನನಗೊಂದಷ್ಟು ರೇಷನ್ ಬೇಕು ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಇಲ್ಲಿ ಯಾರನ್ನು ಕೋಟ ತಗೊಳ್ಳೋಕೆ ಬಂದವರಲ್ಲ ನಾವು, ಬರೀ ಕೈನಲ್ಲಿ ಬಂದ್ವಿ. ನಮ್ಮ ಅಗತ್ಯಗಳನ್ನು, ನಮ್ಮ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಭಗವಂತ ಈ ಶರೀರದ ಅವಶ್ಯಕತೆಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿದೆ. ಅವನು ಎಲ್ಲವನ್ನೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡಿಟ್ಟಿದ್ದ, ಅದನ್ನು ನಾವು ಉಪಯೋಗಿಸ್ಕೊತಾ ಇದ್ವಿ. ಬಿತ್ತನೆ ಬೀಜದಿಂದ ಹಿಡ್ಕೊಂಡು ಎಲ್ಲವನ್ನು ಕೂಡ ಪರಮಾತ್ಮ ಕೊಟ್ಟಿದ್ದನ್ನು ನಾವು ಉಪಯೋಗಿಸ್ಕೊತಾ ಇದ್ವಿ. ಇನ್ನೊಂದು ಕಡೆ ನಮಗೆ ಈ ಪ್ರಾಣಕಾಂತ ಚೈತನ್ಯ ಶಕ್ತಿ, ಈ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ಕೂಡ ಅವನೇ ಕೊಡ್ತಾ ಇದ್ದಾನೆ. ಅದು ಎಲ್ಲಿಂದ ಬರ್ತದೆ ಅಂತಂದರೆ ಹೆಲಿಯೋಫೇಸ್, ಅಲ್ಲಿಂದ ಬರ್ತಾ ಇದೆ. ಈ ಸೂರ್ಯಮಂಡಲದ ಕೊನೆ ಹಂಚು ಅಲ್ಲಿಂದ ನಿರಂತರವಾಗಿ ಭೂಮಿ ಕಡೆ ಬರ್ತಾ ಇದೆ ಅನ್ನುವಂಥದ್ದನ್ನು ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳಿದ್ದಾರೆ. ಇತ್ತೀಚಿನ ಸೈನ್ಸೂ ಕೂಡ ದೇವಕಣ ಅಂತಕ್ಕಂಥದ್ದು ಹೆಲಿಯೋಫೇಸಿಂದ ಬರ್ತಾ ಇದೆ, ಅದು ಸೂರ್ಯಮಂಡಲದ ಕೊನೆ ಹಂಚಿನಿಂದ. ಆದರೆ ಅತ್ತೆಗೇನಿದೆ ಅಂದ್ಬಿಟ್ಟಿನ ಇವ್ರಿಗೆ ಗೊತ್ತಾಗಿಲ್ಲ. ಆದರೆ ನಮ್ಮ ಆತ್ಮಜ್ಞಾನಿಗಳು ಹೇಳಿದ್ದಾರೆ, ನಮ್ಮ ಶರಣರು ಹೇಳಿದ್ದಾರೆ, ಎಲ್ಲುವರೆಗೂ ಹೇಳಿದ್ದಾರೆ ಅಂತಂದರೆ ಪರಮಾತ್ಮನ ಇರುವಿಕೆಯವರೆಗೂ ಹೇಳಿದ್ದಾರೆ. ಈ ಬ್ರಹ್ಮಾಂಡದ ವ್ಯಾಪ್ತಿಯನ್ನು ಕೂಡ ಹೇಳಿದ್ದಾರೆ. ಸಪ್ತ ಗಗನಗಳ ಬಗ್ಗೆ ಅವತ್ತೇನೆ ಹೇಳಿದ್ದಾರೆ, ಮತ್ತು ಸಪ್ತ ಸಾಗರಗಳ ಬಗ್ಗೆ ಅವರೇ ಹೇಳಿದ್ದಾರೆ. ಎಲ್ಲವನ್ನು ಕೂಡ ಅವರ ಆತ್ಮಿಕ ದೃಷ್ಟಿಯಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದು ಹೇಳಿದ್ದಾರೆ. ಈಗ ನಾವು ಏನೋ ಸೈನ್ಸ್ ಒಂದು ಸ್ವಲ್ಪ ಬೆಳೆದಿದೆ ಅಂತ ತಿಳ್ಕೊಂಡು ಸ್ವಲ್ಪ ತಿಳ್ಕೊತಾ ಇದ್ದೀವಿ. ನೋಡಿ, ಆರ್ಯಭಟ್ಟ ಅಂತಕ್ಕಂಥ ಒಬ್ಬ ದಾರ್ಶನಿಕ, ಒಬ್ಬ ತತ್ವಜ್ಞಾನಿ, ಟೆಲಿಸ್ಕೋಪ್ಗಳು ಕಂಡುಹಿಡಿಯೋದಕ್ಕೆ ಮುಂಚೆನೇ, ನಮಗಿನ್ನ ಟೆಲಿಸ್ಕೋಪ್ಗಳು ಇವೆಲ್ಲ ಗೊತ್ತೇ, ದೂರದರ್ಶನಗಳು ನಮ್ಗೆ ಗೊತ್ತಿರಲಿಲ್ಲ, ಇವು ಕಂಡುಹಿಡಿಯೋದಕ್ಕೆ ಮುಂಚೆನೇ ಅವರು ಗ್ರಹಗಳ ಬಗ್ಗೆ ಹೇಳಿದರು, ಆಕಾಶದಲ್ಲಿ ಸುತ್ತ ಇರತಕ್ಕಂಥ ಗ್ರಹಗಳ ಬಗ್ಗೆ ಹೇಳಿದರು. ನಂತರ ನಮಗೆ ಮಾರ್ಕೋನಿ, ಗೆಲಿಲಿಯೋ ಇವರೆಲ್ಲ ಬಂದ ಮೇಲೆ ನಮಗೆ ಈ ಟೆಲಿಸ್ಕೋಪ್ಗಳನ್ನ, ಇದು ಸೂಕ್ಷ್ಮದರ್ಶಕ ದೂರದರ್ಶಕ ಇವುಗಳನ್ನೆಲ್ಲ ಕಂಡುಹಿಡಿದ್ವಲ್ಲ ನಾವು, ಇದನ್ನು ಕಂಡುಹಿಡಿದ ಮೇಲೆ ನಮಗೆ ಗೊತ್ತಾಯಿತು ಅವರು ಆರ್ಯಭಟ್ಟ ಹೇಳಿದ್ದು ಸತ್ಯ, ಅವರು ಹೆಂಗೆ ಹೇಳಿದ್ರು ಇದನ್ನೆಲ್ಲ ಅಂತ 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 ಅವ್ರಿಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರು. ಆಗಾಗಲೇ ನಮ್ಮ ಆರ್ಯಭಟ್ಟ ಅವರು ತೀರ್ಕೊಂಡಿದ್ದರು. ಇವರು ಹೇಳಿದ ನೆನಪಿಗೋಸ್ಕರ ಅವರ ಹೆಸರಿನಲ್ಲಿ ಒಂದು ಸ್ಯಾಟಲೈಟನ್ನು ಆರ್ಯಭಟ್ಟ ಅಂತ ಹೇಳ್ಬಿಟ್ಟು ಒಂದು ಸ್ಯಾಟಲೈಟನ್ನು ಬಿಟ್ಟು ನಾವು ತೃಪ್ತಿ ಪಟ್ಕೊಂಡ್ವಿ, ಸಮಾಧಾನ ಪಟ್ಕೊಂಡ್ವಿ ಅಷ್ಟೇ. ಆದರೆ ದಾರ್ಶನಿಕರು, ಆತ್ಮಿಕ ದಾರ್ಶನಿಕರು ಏನಿದ್ದಾರೆ, ಆತ್ಮಸ್ವರೂಪಿಗಳಾಗಿರ್ತಕ್ಕಂಥವರು, ಅವರು ಕೂತ್ಕೊಂಡಿದ್ದ ಜಾಗದಲ್ಲೇ ಎಲ್ಲವನ್ನು ಕೂಡ ಹೇಳುವಂತಹ ಸಾಮರ್ಥ್ಯ ಅವರಿಗಿರ್ತದೆ. ಅದರಿಂದ ಎಲ್ಲವೂ ಕೂಡ ಪರಮಾತ್ಮನ ಪ್ರಸಾದ, ಸರ್ವವೂ ಕೂಡ ಪರಮಾತ್ಮನೇ ಪ್ರಸಾದ. ಇಲ್ಲಿ ನಮಗೆ ಆತ್ಮಿಕ ಶಕ್ತಿ ಬೇಕಾಗಿರ್ತಕ್ಕಂಥ ಆ ಪ್ರಾಣಕಾಂತ ಚೈತನ್ಯ ಶಕ್ತಿಯೂ ಕೂಡ ಪರಮಾತ್ಮನ ಪ್ರಸಾದ. ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರಾದಿಗಳು, ಈ ಶರೀರಕ್ಕೆ ಸಂಬಂಧಪಟ್ಟಂಥ
ಆಹಾರಾದಿಗಳೂ ಕೂಡ ಅವನು ಕೂಡ ಪರಮಾತ್ಮನ ಪ್ರಸಾದ. ಹೀಗೆ ಇಲ್ಲಿ ಲಿಂಗದಲ್ಲಿ ಆ ಲಿಂಗ ಈ ಆತ್ಮಿಕ ಚೈತನ್ಯ ಶಕ್ತಿಯನ್ನು ವಾತಾವರಣದಲ್ಲಿರ್ತಕ್ಕಂಥದ್ದನ್ನು ಸೆಳ್ಕೊಂಡು ನಮ್ಮ ಕೈಗೆ ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಹೆಚ್ಚು ಹೊತ್ತು ಲಿಂಗ ಪೂಜೆಯನ್ನು ಮಾಡಬೇಕು, ಲಿಂಗವನ್ನು ಇಟ್ಕೊಂಡು ಲಿಂಗ ಪೂಜೆ ಮಾಡಬೇಕು ಅಂತ ನಮ್ಮ ಶರಣರು ಹೇಳಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಬರೀ ಪೂಜೆಗೆ ಸೀಮಿತ ಆಗಿರೋ ರೀತಿಯಲ್ಲಿ ಚಿಕ್ಕ ಲಿಂಗವನ್ನು ಇಟ್ಕೊಳ್ತಾರೆ, ಅತಿ ಪುಟಾಣಿ ಚಿಕ್ಕ ಲಿಂಗವನ್ನು ಇಟ್ಕೊಳ್ತಾರೆ. ಅದು ಬರೀ ಪೂಜೆಗೆ ಬಳಕೆ, ಯಾಕಂದರೆ ಇನ್ನು ದೊಡ್ಡದು ಮಾಡಿಕೊಂಡ್ರೆ ಅವರಿಗೆ ಕರಡಿಗೆ ಇಡಿಸೋದಿಲ್ಲ, ಕರಡಿಗೆ ಇಡಿಸೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಇವರು, ಆ ಕರಡಿಗೆ ಇದ್ದಷ್ಟೇನೇನೇ ಲಿಂಗ ಮಾಡಿಸ್ಕೊಳಕ್ಕೆ ಹೋಗ್ತಾರೆ. ಇಲ್ಲೇನಾಗಿದೆ ಅಂತಂದರೆ, ತಲೆ ಮೊದಲು ನಾವು ಲಿಂಗ ಮಾಡ್ಕೋಬೇಕು, ಆ ಲಿಂಗ ಸೈಜ್ಗೆ ಕರಡಿಗೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಲಿಂಗದ ಚೀಲದಲ್ಲಿ ಹಾಕು ಇಟ್ಕೊಳ್ಬೋದು, ಇಟ್ಕೊಂಡು ಕತ್ತಿಗೆ ಕಟ್ಕೊಳ್ಬೋದು, ಮತ್ತು ಬಟ್ಟೆನಲ್ಲಿ ಸುತ್ತಕೊಂಡು ನಮ್ಮ ಶರಣರುಗಳು ಮಾಡೋ ರೀತಿಯಲ್ಲಿ ಬಟ್ಟೆನಲ್ಲಿ ಸುತ್ತಕೊಂಡು ಕೊರಳಿಗೆ ಕಟ್ಕೊಳ್ಬಹುದಾಗಿತ್ತು. ಆದರೆ ಇವರೇನು ಮಾಡ್ತಾರೆ, ಆ ಕರಡಿಗಿನಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಪೂಜೆಗಷ್ಟೇ ಸೀಮಿತ ಆಗುತ್ತೆ, ಅದರಿಂದ ಏನೇನೂ ಪ್ರಯೋಜನ ಆಗೋದಿಲ್ಲ. ಕನಿಷ್ಠ ಒಂದು ಲಿಂಗ ಒಂದು ಹೆಬ್ಬೆರಳು ಗಾತ್ರದ ಅಂದರೆ ಉದ್ದ ಒಂದು ಏನು ಎರಡು ಕಂಟಿಗೆ ಇದೆಯಲ್ಲ, ಆ ಎರಡು ಕಂಟಿಗೆ ಸರಿಸಮ ಅಂದರೆ 50 mm ಅಷ್ಟು ಸೈಜು ಆ ಇಷ್ಟಲಿಂಗ ಇದ್ದರೆ ಅದರಿಂದ ತುಂಬ ಪರಿಣಾಮ ಆಗುತ್ತೆ. ಪೂಜೆ ಮಾಡಿಕೊಳ್ಳುವಾಗ ಕಾಸ್ಮಿಕ್ ಎನರ್ಜಿ ನಮ್ಮ ಶಕ್ತಿ ನಮ್ಮ ಶರೀರಕ್ಕೆ ಕಳಿಸ್ತದೆ, ಜೊತೆಗೆ ಅದು ನಮಗೆ ಯೋಗ ಮಾಡುವಾಗಲೂ ಕೂಡ ತುಂಬ ಅನುಕೂಲ ಮಾಡ್ತದೆ. ದೃಷ್ಟಿಯೋಗಕ್ಕೆ ಆ ದೊಡ್ಡ ಗಾತ್ರದ ಲಿಂಗ ಬಹಳ ಸಹಾಯ ಮಾಡ್ತದೆ. ಅದರಲ್ಲೂ ಎಲ್ಲ ಧಾತುಗಳನ್ನು ಹಾಕಿ ಮಾಡಿರ್ತಕ್ಕಂಥದ್ದು ಇನ್ನೂ ನಮಗೆ ಸಹಾಯ ಮಾಡ್ತದೆ. ಇನ್ನು ಇಷ್ಟಲಿಂಗವನ್ನು ನಾವಿಲ್ಲಿ ಇಟ್ಕೊಂಡಾಗ ಕಾಸ್ಮಿಕ್ ಎನರ್ಜಿನ ಸದಾ ನಮಗೆ ಶರೀರಕ್ಕೆ ಕಳಿಸ್ತದೆ ಅಂತ ಆದರೆ, ನಾವು ಅಂಥ ಲಿಂಗವನ್ನು ನಾವು ಎದೆ ಮೇಲೆ ಕಟ್ಕೊಂಡಿದ್ರೆ ಸದಾ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆ ಚೈತನ್ಯ ಶಕ್ತಿಯನ್ನು ಆ ಲಿಂಗ ನಮಗೆ ಕೊಡ್ತಾನೇ ಇರ್ತದೆ. ಏಕೆಂದರೆ ಯಾವಾಗಲೂ ಎದೆ ಭಾಗ ಬಿಸಿ ಇರ್ತದೆ, ಆ ಬಿಸಿ ತಾಡ್ತಾ ಇರ್ತದೆ ಅದಕ್ಕೆ. ಹೀಗಾಗಿ ಎದೆ ಮೇಲೆ ನಮ್ಮ ಇಷ್ಟಲಿಂಗವನ್ನು ಕಟ್ಕೊಂಡಾಗ ನಮಗೆ ಯಾವಾಗಲೂ ಕೂಡ ಕಾಸ್ಮಿಕ್ ಎನರ್ಜಿ ಚಾರ್ಜ್ ಆಗೋದ್ರಲ್ಲಿ ನಮಗೆ ಡೌಟೇ ಇಲ್ಲ. ಹೀಗೆ ನಮಗೆ ಈ ಸೈನ್ಸ್ ಬೇಸ್ಡಾಗಿ ನಮಗೆ ಶರಣರುಗಳು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಇದನ್ನು ಈ ಪ್ರಸಾದ ಅಂತ ಕರೀತಾರೆ. ಏನು ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ನಾವು ಇಷ್ಟಲಿಂಗದ ಮುಖಾಂತರ ನಾವು ಈ ಶರೀರಕ್ಕೆ ತಗೊಳ್ತೀವಲ್ಲ, ಇದನ್ನು ನಮ್ಮ ಶರಣರು ಪ್ರಸಾದ ಅಂತ ಕರೆದಿದ್ದಾರೆ. ಈಗ ನಾವು ಒಂದು ಸ್ಪಷ್ಟೀಕರಣ ಆಗಬೇಕು. ಮೊದಲನೇ ಹಂತ ಪ್ರಸಾದ ಅಂದರೆ ಏನಪ್ಪ ಅಂತಂದರೆ, ಲಿಂಗ ಪೂಜೆ ಮಾಡುವಾಗ ಅಂಗೈ ಮೇಲೆ ಲಿಂಗವನ್ನು ಇಟ್ಟುಕೊಂಡಿದ್ದಾಗ ಲಿಂಗದ ಮೂಲಕ ನಮ್ಮ ಶರೀರಕ್ಕೆ ತೆಗೆದುಕೊಳ್ಳುವಂತಹ ಆ ವಿಶ್ವಕಾಂತ ಚೈತನ್ಯ ಶಕ್ತಿಯೇ ಮೊದಲನೇ ಪ್ರಸಾದ. ನಮಗೆ ಶರಣರು ಒಪ್ಪಿಕೊಂಡಿರ್ತಕ್ಕಂಥದ್ದು ಆ ಪ್ರಸಾದ. ಒಂದು ಕಡೆ ನಮ್ಮ ಚನ್ನಬಸವಣ್ಣನವ್ರು ಹೇಳ್ತಾರೆ, ನಾವು ತಿನ್ನೋ ಊಟನ ನಾವು ಪ್ರಸಾದ ಅಂತೀವಲ್ಲ, ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಪ್ರಸಾದ ಪ್ರಸಾದ ಪ್ರಸಾದವೆಂಬಿರಿ, ಮುಂದೆ ನೋಡಿದರೆ ಪ್ರಸಾದ, ಹಿಂದೆ ನೋಡಿದರೆ ಮಲಮೂತ್ರ, ಇಂಥಪ್ಪ ಪ್ರಸಾದವನ್ನು ಒಪ್ಪರು ನಮ್ಮ ಶರಣರು ಅಂತ ಹೇಳ್ತಾರೆ. ಅಂತಂದ್ರೇನು, ಮೊದಲನೇ ಪ್ರಾಶಸ್ತ್ಯ ಕೊಡ್ತಾ ಇರತಕ್ಕಂಥದ್ದು ಪ್ರಸಾದಕ್ಕೆ ಈ ಪ್ರಸಾದ. ಲಿಂಗದಿಂದ ನಾವು ಚೈತನ್ಯ ಶಕ್ತಿಯನ್ನು ತಗೊಳ್ತೀವಲ್ಲ, ಅದನ್ನು ಮೊದಲನೇ ಪ್ರಸಾದ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕರೀತಾರೆ. ಇನ್ನು ಎರಡನೇ ಪ್ರಸಾದ ಯಾವುದಪ್ಪ ಅಂತಂದರೆ, ಈ ಶರೀರಕ್ಕೂ ಕೂಡ ಸ್ವಲ್ಪ ಶಕ್ತಿ ಬೇಕಲ್ಲ, ಅದನ್ನು ಅದಕ್ಕೂ ಕೂಡ ನಾವು ಪ್ರಸಾದ ಅಂತ ನಾವು ಕರಿತೀವಿ. ಕನಿಷ್ಠ ನಮಗೆ ಆ ಪ್ರಸಾದದ ಹರಿವು, ಆ ಪ್ರಸಾದದ ಪ್ರಜ್ಞೆ ಇಲ್ಲಾಂದ್ರೂ ಕೂಡ ಈ ಪ್ರಸಾದದ ಹರಿವು, ಈ ಪ್ರಸಾದದ ಪ್ರಜ್ಞೆ ನಮಗೆ ತುಂಬ ಚೆನ್ನಾಗಿದೆಯಲ್ಲ. ಸೊ ಹೀಗಾಗಿ ನಾವು ಈ ಪ್ರಸಾದದ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಎಲ್ಲವೂ ಕೂಡ ಪರಮಾತ್ಮನ ಪ್ರಸಾದವೇ ಆಗಿದೆ. ಇವಾಗ ಲಿಂಗವನ್ನು ನಾವು ಧಾರಣೆ ಮಾಡಿಕೊಳ್ಬೇಕಾದ್ರೆ ಯಾವುದಾದ ಒಂದು ಗುರುವಿನ ಬಳಿಗೋ ಅಥವಾ ಸಾಧಕರ ಬಳಿಗೋ ನಾವು ಹೋಗಲೇಬೇಕಾಗುತ್ತೆ. ಅಂತಹ ಗುರುವಿಂದ ನಮಗೆ ಒಂದು ಲಿಂಗ ಬರ್ತದೆ ಅಂತ ಇಟ್ಕೊಳ್ಳಿ. ಈಗ ಆ ಲಿಂಗದಿಂದ ನಮಗೆ ವಿಶ್ವಕಾಂತ ಚೈತನ್ಯ ಶಕ್ತಿ ನಮಗೆ ಸಿಗುತ್ತೆ ಅಂತ ನಾವು ಹೇಳಿದ್ವಿ. ಆ ಲಿಂಗವನ್ನು ನಮಗೆ ಕೊಟ್ಟಂಥವರು ಗುರುಗಳು ಅಂತ ಇಟ್ಕೊಳ್ಳೋಣ. ಇವಾಗ ಗುರು ಮುಟ್ಟಿ ಬಂದ ಈ ಬಂದ ಶುದ್ಧ ಪ್ರಸಾದಿಯಾದಡೆ, ಅಂದರೆ ಆ ಗುರುವಿನಿಂದ ನಮಗೆ ಲಿಂಗ ಬಂತು, ಆ ಲಿಂಗದಿಂದ ನಾವು ಆ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ನಾವು ತಗೊಳ್ತಾ ಇದ್ದೀವಿ ಅಂತಂದರೆ, ಅಂಥ ಚೈತನ್ಯ ಶಕ್ತಿಯನ್ನು ನಾವು ತಗೊಂಡಿದ್ದೇ ಆದರೆ ನಮಗೆ ವಾತ ಪಿತ್ತ ಕ್ಲೇಶ್ಮ ಇವು ಯಾವೂ ಬರೋದಿಲ್ಲ.
ಇವು ಯಾವು ನಮ್ಮನ್ನು ಮುಟ್ಟೋದಿಲ್ಲ. ಯಾಕೆ ಅಂತಂದರೆ ಆ ದೈವ ಸ್ವರೂಪವಾದಂತಹ ಪ್ರಸಾದವನ್ನೇ ನಾವು ಲಿಂಗದ ಮುಖಾಂತರ ಆ ಚೈತನ್ಯವನ್ನು ತಗೊಂಡಿದ್ದೀವಲ್ಲ. ಹೀಗಾಗಿ ವಾತ ಪಿತ್ತ ಕ್ಲೇಶ್ಮ ಇವು ಯಾವೂ ಕೂಡ ನಮ್ಮ ಹತ್ರ ಬರೋದಿಲ್ಲ, ನಮಗೆ ಅದು ದಕ್ಕೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಇನ್ನು ಲಿಂಗ ಮುಟ್ಟಿ ಬಂದ ಸಿದ್ಧ ಪ್ರಸಾದಿಯಾದೊಡೆ ಆ ವ್ಯಾಧಿಗಳು ಯಾವು ಇಲ್ಲದೆ ಇರಬೇಕು ಎಂಬುದಾಗೂ ಕೂಡ ಹೇಳ್ತಾರೆ. ಯಾವು ಆ ವ್ಯಾಧಿಗಳು ಇಲ್ಲದೆ ಇರಬೇಕು. ಇನ್ನು ಜಂಗಮ ಮುಟ್ಟಿ ಬಂದ, ಜಂಗಮ ಅಂತಂದರೆ ಒಂದು ಚೈತನ್ಯ, ಆ ಚೈತನ್ಯವೂ ಸಹ ಅದರಲ್ಲಿ ಇರೋದರಿಂದ ಅದು ಜಂಗಮದ ಮುಖಾಂತರ ಅದು ಬರೋದರಿಂದ ಅದು ಪ್ರಸಿದ್ಧ ಪ್ರಸಾದಿ ಆಗ್ಬಿಡುತ್ತೆ, ಅದು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವಾಗುತ್ತೆ. ಇಂಥ ಪ್ರಸಿದ್ಧ ಪ್ರಸಾದವನ್ನು ನಾವು ಸೇವನೆ ಮಾಡಿದಾಗ ಅಜ್ಞಾನ ರೋಗವಿಲ್ಲದಿರಬೇಕು. ಅಜ್ಞಾನ ಅಂತಕ್ಕಂಥ ಆ ರೋಗ ನಮಗೆ ನಾವು ಕಳ್ಕೊಂಡು ಬಿಡ್ತೀವಿ, ನಮಗೆ ಇರೋದಿಲ್ಲ. ಈ ಮೂರರ ಅರ್ಹು ಗಟ್ಟಿಗೊಳ್ಳುವ ಮಹಾಪ್ರಸಾದಿಯಾದೊಡೆ ಅಂಥವನಿಗೆ ಮರಣವಿಲ್ಲ, ಮರಣವಿಲ್ಲದಂತಿರಬೇಕು ಅಂತಾರೆ. ಅಂತಂದರೆ ಎಲ್ಲರಿಗೂ ಮರಣ ಬಂದೇ ಬರ್ತದೆ, ಆದರೆ ಅವರು ಆತ್ಮಸ್ವರೂಪಿಗಳಾಗ್ತಾರಲ್ಲ, ಆತ್ಮಸ್ವರೂಪಿಗಳಾದಾಗ ಅವರಿಗೆ ಗೊತ್ತಾಗುತ್ತೆ, ಓ ಆತ್ಮಕ್ಕೆ ಸಾವಿಲ್ಲ, ನಾನು ಆತ್ಮಸ್ವರೂಪಿಯಾಗಿದ್ದೇನೆ, ನನಗೆ ಮರಣವಿಲ್ಲ ಎಂಬುವಂತಹ ಜ್ಞಾನ ಅವರಿಗೆ ಈ ಜ್ಞಾನ ಪ್ರಸಾದದ ಮುಖಾಂತರ ಅವರಿಗೆ ತಿಳಿತದೆ. ಈ ರೀತಿ ಪ್ರಸಾದವ ಪ್ರಸಾದವೆಂದು ತ್ರಿವಿಧ ಪ್ರಸಾದವ ಸೇವಿಸಿ ಸರ್ವರಂತೆ ಮಲತ್ರಯಕ್ಕೊಳಗಾಗುವರ ಪ್ರಸಾದಿ ಎಂದು ಇವೆಲ್ಲವನ್ನೂ ಕೂಡ ನಂಬಿದ್ರೆ ಸರಿ, ನಂಬದೇ ಇದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. ಅವರವ್ರ ಇಷ್ಟ, ಇಂಥವರೆಲ್ಲರೂ ಕೂಡ ಅವರು ನಾವು ಅವರವರ ಒಂದು ಫಲಾಫಲ ಅಂತ ಹೇಳ್ತೀವಿ ನೋಡ್ರಿ, ಅವರ ಕರ್ಮ ಫಲಾಫಲ ಶೇಷ ಅಂತೀವಲ್ಲ, ಹಾಗೆ ಇದನ್ನೆಲ್ಲ ತಿಳ್ಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ಲಿಂಗದಿಂದ ಆ ಗುರು ಕೊಟ್ಟ ಲಿಂಗದಿಂದ ಅವರು ಆ ಶಕ್ತಿಯನ್ನು ಪಡೆದುಕೊಂಡ್ರೆ ಅವರು ಈ ಮೇಲೆ ನಾವು ಹೇಳಿದಂತಹ ವಾತ ಪಿತ್ತ ಕಫ ಅಂತಕ್ಕಂಥದ್ದು ಶುದ್ಧ ಸಿದ್ಧ ಪ್ರಸಾದ, ಆ ಪ್ರಸಾದೀಕರಿಸಿದಂತಹ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿ ನಾವು ದೀರ್ಘಾಯಸ್ಸುಗಳು ಹಾಕ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಗುರುಪ್ರಸಾದ, ಲಿಂಗಪ್ರಸಾದ, ಜಂಗಮ ಪ್ರಸಾದ ಎಂಬುದಾಗಿ ಮೂರು ವಿಧವಾಗಿ ಆ ಪ್ರಸಾದಗಳನ್ನು ನಾವು ಭಾಗ ಮಾಡ್ತೀವಿ. ಇಲ್ಲಿ ಗುರುಪ್ರಸಾದ, ಲಿಂಗಪ್ರಸಾದ, ಜಂಗಮ ಪ್ರಸಾದ ಈ ತ್ರಿವಿಧವು ಕೂಡ ಒಂದು ನಿಕ್ಷೇಪ ಇದ್ದಾಗಿದು. ಇದು ನಿಧಿ ನಿಕ್ಷೇಪ ಅಂತ ಹೇಳ್ತೀವಲ್ಲ, ಹೀಗೆ ಒಂದು ಚೈತನ್ಯದ ನಿಕ್ಷೇಪ. ಈ ಬ್ರಹ್ಮಾಂಡವೇ ಒಂದು ಚೈತನ್ಯದ ಕಣಜ, ಇದೊಂದು ನಿಕ್ಷೇಪ. ಎಷ್ಟು ಚರಾಚರ ಜೀವರಾಶಿಗಳು ಪ್ರತಿನಿತ್ಯ ಅದನ್ನು ಊಟ ಮಾಡ್ತಾಯಿದ್ರು ಕೂಡ ಕರಗದೇ ಇರತಕ್ಕಂಥ ನಿಕ್ಷೇಪ ಅದು ನೋಡಿ. ಏನಾದ್ರೂ ಆ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ಭೂಮಂಡಲದಲ್ಲಿ ಖಾಲಿಯಾಗ್ಬಿಡ್ತು ಅಂತಂದರೆ ಏನು ಗತಿ ನಮಗೆ? ಹೀಗೆ ಅದು ಖಾಲಿ ಆಗದೇ ಇರತಕ್ಕಂಥ ಒಂದು ನಿಧಿ ನಿಕ್ಷೇಪ. ಇದು ಕಾರಣ ಕೂಡಲ ಚೆನ್ನ ಸಂಗಮದೇವ ಈ ತ್ರಿವಿಧ ಪ್ರಸಾದ, ಈ ಪ್ರಸಾದವನ್ನು ನೀನು ದಯಪಾಲಿಸಿದ ಆ ಪರಮಾತ್ಮ ನೀನೆಂಥ ಪ್ರಸಾದಿಯಪ್ಪ ನೋಡ್ರಿ, ನೀನೆಂಥ ಪ್ರಸಾದಿಯಪ್ಪ. ಇಂತಹ ಒಂದು ಪ್ರಸಾದವನ್ನು ಅಂದರೆ ಎಲ್ಲ ಈ ಮನುಕುಲ ಅಷ್ಟೇ ಅಲ್ಲ, ಸಸ್ಯ ಸಂಕುಲದಿಂದ ಹಿಡ್ಕೊಂಡು ಆ ಸಸ್ಯಗಳು ಕೂಡ ಉಸಿರಾಡ್ತವಲ್ಲ, ಸಸ್ಯ ಸಂಕುಲದಿಂದ ಹಿಡ್ಕೊಂಡು ಸಕಲ ಜೀವರಾಶಿಗಳಿಗೂ ಕೂಡ ಪ್ರಾರಂಭಿಕವಾಗಿ ಶಕ್ತಿಯ ರೂಪವಾಗಿ ನಿಂತಿರ್ತಕ್ಕಂಥ ಪರಮಾತ್ಮ ನೀನೆಂಥ ಪ್ರಸಾದಿ. ಇಲ್ಲಿ ಗುರುಪ್ರಸಾದಿ ಅಂತಂದಾಗ ಗುರುವಿನಿಂದ ಮೊದಲು ನಮಗೆ ಇದನ್ನೆಲ್ಲ ತಿಳ್ಕೊಳ್ಳೋವಂಥ ಜ್ಞಾನ ಬರ್ತದಲ್ಲ. ಈಗ ಬಸವಣ್ಣನವರು ಮತ್ತು ಇಲ್ಲ ಅಂತಂದಿದ್ದರೆ ಅವ್ರ ಫಾಲೋವರ್ಸು ಲಕ್ಷಾಂತರ ಜನ ಅವರ ಕಾಲದಲ್ಲಿ ಶರಣರಾದರಲ್ಲ, ಅವ್ರು ಹೆಂಗೆ ಉತ್ಪತ್ತಿ ಆಗ್ತಾಯಿದ್ರು, ಅವ್ರು ಹೆಂಗೆ ತಯಾರಾಗ್ತಾಯಿದ್ರು? ಬಸವಣ್ಣನವರು ಅಂತಕ್ಕಂಥ ಆ ಒಂದು ಗುರು ಮೊದಲು ಆ ಪ್ರಸಾದ ರೂಪದಲ್ಲಿ ಆ ಜ್ಞಾನ ಪ್ರಸಾದವನ್ನು ಜನರಿಗೆ ಕೊಡ್ತಾರೆ. ಆ ಜ್ಞಾನ ಪ್ರಸಾದವೇ ಮಹಾಪ್ರಸಾದ. ಆ ಜ್ಞಾನ ಪ್ರಸಾದದಲ್ಲಿ ಪರಮಾತ್ಮನನ್ನು ತಿಳಿಯುವಂಥ ಜ್ಞಾನ ಇದೆಯಲ್ಲ, ಅದು ಮಹಾಪ್ರಸಾದ. ಇಲ್ಲಿ ಪ್ರಸಾದ ಅಂತಂದರೆ ಬೇರೆ ಏನೂ ಅಲ್ಲ, ಅದು ಒಂದು ಚೈತನ್ಯ. ಅದನ್ನು ನಾವು ವಸ್ತು ರೂಪದಲ್ಲಿ ನೋಡಬಾರ್ದು ಅನ್ನೋವಂಥದ್ದು ಭಾರಿ ವಿಶೇಷ. ಈಗ ಅನ್ನವನ್ನು ನಾವು ಅದೊಂದು ವಸ್ತು ಅಂತ ನೋಡಬಾರ್ದು. ಅನ್ನವನ್ನು ನಾವು ಅದೊಂದು ವಸ್ತು, ಅದು ಅನ್ನ ಅಂತ ನೋಡಬಾರ್ದು. ರೊಟ್ಟಿ ಅದನ್ನು ಒಂದು
ರೊಟ್ಟಿ ಅಂತ ಒಂದು ಒಂದು ಮೆಟೀರಿಯಲಿಸ್ಟಿಕ್ಕಾಗಿ ನೋಡಬಾರ್ದು, ಅದು ಒಂದು ದ್ರವ್ಯ, ಅದೊಂದು ಪದಾರ್ಥ ಅಂತ ನೋಡಬಾರ್ದು. ಆ ಪದಾರ್ಥ ದೃಷ್ಟಿ ಹೋಗಬೇಕು, ಅದರಲ್ಲಿರ್ತಕ್ಕಂಥ ಚೈತನ್ಯ ದೃಷ್ಟಿ ಇದೆಯಲ್ಲ, ಆ ಚೈತನ್ಯ ದೃಷ್ಟಿ ಯಾವುದು, ಆ ಚೈತನ್ಯ ಯಾವುದು, ಅದು ಪರಮಾತ್ಮ. ಆ ಪರಮಾತ್ಮ ಚೈತನ್ಯ, ಆ ಚೈತನ್ಯವೇ ಪರಮಾತ್ಮ, ಪರಮಾತ್ಮನೇ ಆ ಚೈತನ್ಯ, ಆ ಶಕ್ತಿಯೇ ಪರಮಾತ್ಮ, ಆ ಪರಮಾತ್ಮನೇ ಶಕ್ತಿ, ಅಚ್ಚಿತ್ ಶಕ್ತಿ. ಆ ಚಿತ್ಶಕ್ತಿ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಪಡಿ ಪದಾರ್ಥಗಳಲ್ಲೂ ಸಹ ಅವನ ಶಕ್ತಿಯನ್ನು ತುಂಬಿರೋದ್ರಿಂದ ನಮಗೆ ಇದೆಲ್ಲವೂ ಕೂಡ ಇದೆಲ್ಲ ಪ್ರಸಾದವಾಗಿ ಆ ಪರಮಾತ್ಮನ ಮಹಾಪ್ರಸಾದಿಯಾಗಿ ನಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹೀಗೆ ಒಂದು ಪ್ರಸಾದದ ವಿಶೇಷತೆ ಮತ್ತು ವಿಶಿಷ್ಟತೆಯನ್ನು ನಾವು ಪ್ರಸಾದೀಕರಿಸಿಕೊಳ್ಳೋದ್ರ ಮುಖಾಂತರ, ಪರಮಾತ್ಮನೇ ಮಹಾಪ್ರಸಾದಿ ಅಂತ ಹೇಳೋದ್ರ ಮುಖಾಂತರ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವ